ಇವಾಗ ಪ್ರಕ್ರಿಯೆ ಇವಾಗ ಚಾಲು ಆಗಿದೆ. ಯಾಕಂದ್ರೆ ಎಷ್ಟೋ ಜನ ಇರ್ತಾರೆ, ಅಪ್ಲೈ ಮಾಡ್ತಾರೆ, ಕಾಂಗ್ರೆಸ್ ನಮಗೂ ಎಮ್ ಎಲ್ ಎ ಟಿಕೆಟ್ ಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹಾಕಿದ್ದಾರೆ. ಅದರಲ್ಲಿ ನಮ್ಮ ಬೀದರ್ ಸೌತ್ ಅಲ್ಲಿ 9 ಜನ ಕಾಂಗ್ರೆಸ್ ಟಿಕೆಟ್ಗೆ ಅಪ್ಲೈ ಮಾಡಿದ್ದಾರೆ. ಆ ಇದರಲ್ಲಿ ಇವತ್ತು ಪ್ರಕ್ರಿಯೆ ಇವಾಗ ಚಾಲು ಆಗಿದೆ. ಮೊನ್ನೆ ಒಂದು 8 ದಿವಸದಿಂದ ನಮ್ಮ ಬೀದರಲ್ಲಿ ಒಂದು ಮೀಟಿಂಗ್ ಮಾಡಿ ಎಲ್ಲ ಯಾರು ಅಪ್ಲೈ ಮಾಡಿದ್ದಾರೆ ಅವರೆಲ್ಲಗೂ ಕರೆದು ಅವರ ಅಭಿಪ್ರಾಯಗಳನ್ನ ತಿಳ್ಕೊಂಡಿದ್ದಾರೆ. ಅದರಲ್ಲಿ ಅವರ 2 ಹೆಸರು 3 ಹೆಸರು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕೆ ಪಿ ಸಿ ಸಿಯಿಂದ ಇನ್ಸ್ಟ್ರಕ್ಷನ್ ಬಂದಿತ್ತು. ಅವರು ಅಬ್ಸರ್ವರ್ಸ್ ಬಂದಿದ್ರು, ಅಲ್ಲಿಂದ ನಮ್ಮ ಎಲ್ಲ ಹೆಸರುಗಳು ಕಳಿಸಿದ್ದಾರೆ. ಈಗ ನಮ್ಗೆಲ್ಲರಿಗೂ ನಮ್ಮ ಕಾರ್ಯಕರ್ತರಿಗೆ ಇನ್ನೊಂದು ಏನು ಡೌಟ್ ಆಗಿಬಿಟ್ಟಿದೆ, ಸಾಬರ್ಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ. ಇದೊಂದು ನಿಮ್ಮ ಮೈಂಡಿಂದ ತೆಗೆದಾಕ್ರಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಚುನಾವಣೆ ಇವಾಗ ಪ್ರಕ್ರಿಯೆ ಇವಾಗ ಚಾಲು ಆಗಿದೆ. ಕೆಲವೊಂದು ಜನ ಮೀಡಿಯಾಗಳು ಬಂದ್ಬಿಟ್ಟಿದೆ, ಟಿವಿಗಳಲ್ಲಿ ತೋರಿಸ್ತಾ ಇದ್ದಾರೆ ನಮ್ಮ ಅವೇ ಅಶೋಕ್ ಗೆಹ್ಲೋಟ್ ಟಿಕೆಟ್ ಆಗಿಬಿಟ್ಟಿದೆ ಅಂತ. ಇದೆಲ್ಲ ರಾಂಗ್ ನ್ಯೂಸ್ಗಳು, ಇದೆಲ್ಲ ನಡೀತಾ ಇರ್ತದೆ ಈಗ. ಯಾಕಂದ್ರೆ ಇನ್ನ ಎಲ್ಲರೂ ಬರ್ತಾರೆ, ಬರ್ದಿರೋರು ಬರ್ತಾರೆ ಇವಾಗ ನಿಮ್ಮ ಹತ್ರ. ಯಾಕಂದ್ರೆ ನಿಮ್ದೆಲ್ಲ ನೀವು ನೆನೆಸ್ಕೊಳ್ಬೇಕಾಗ್ತದೆ, 10 ವರ್ಷದಿಂದ ಯಾರು ನಿಮ್ ಜೊತೆಯಲ್ಲಿದ್ದಾರೆ, ಇವಾಗ ಯಾರು ಬರ್ತಾ ಇದ್ದಾರೆ, ಇದೆಲ್ಲ ನೀವೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಮುಂದಿನ 100 ದಿವಸಗಳು ನಿಮ್ಮ ಭವಿಷ್ಯ ನಿಮ್ದ ಬರೀತದೆ. ಯಾಕಂದ್ರೆ ನಿಮ್ ಭವಿಷ್ಯ ನಿಮ್ ಕೈಯಲ್ಲಿದೆ. ಯಾಕಂದ್ರೆ ಈಗ ನೀವು ನೋಡ್ತಾ ಇದ್ದೀರಿ, ಇವಾಗ ಎಂ ಎಲ್ ಎಗಳು ಎಷ್ಟೇ ಜನ ಹಿಂದಿನ ಎಂ ಎಲ್ ಎಗಳು ನೋಡ್ಕೊಳ್ರಿ, ಕ್ಷೇತ್ರನ ಏನ್ ಡೆವಲಪ್ಮೆಂಟ್ ಮಾಡಿದಾರೆ, ಏನ್ ವಿಷನ್ ಏನಿತ್ತು ಅವ್ರದ್ದು. ಓನ್ಲಿ ರೋಡ್ ಡೆವಲಪ್ಮೆಂಟ್ ಮಾಡ್ಬಿಟ್ಟು ಹೋಗ್ಬಿಟ್ರೆ ಅದು ಡೆವಲಪ್ಮೆಂಟ್ ಅಲ್ಲ, ಎಂ ಎಲ್ ಎ ಕೆಲಸ ಅಲ್ಲ. ಅದು ಒಬ್ಬ ಮನುಷ್ಯರದು ಏನ್ ಪ್ರಾಬ್ಲಮ್ ಇದಾರೆ ಕೇಳ್ಬೇಕು. ಒಂದು ಊರಿಗೆ ಹೋಗಿ ಒಂದು ಸಭೆ ಕರೆಸಿ ಅವ್ರ ಊರಲ್ಲಿ ಏನು ಗ್ರಾಮ ಪಂಚಾಯತ್ ಅಲ್ಲಿ, ಯಾಕಂದ್ರೆ ಗ್ರಾಮ ಪಂಚಾಯತ್ ಮೆಂಬರ್ಗಳು ಇವತ್ತು ಎಲ್ಲರೂ ಬಂದಿದ್ದಾರೆ, ತಾಲೂಕ್ ಪಂಚಾಯತ್ ಮೆಂಬರ್ಗಳು ಬಂದಿದ್ದಾರೆ, ಅವ್ರಿಗೆ ಎಷ್ಟು ಕಷ್ಟ ಇದೆ, ಮನೆಗಳು ಬರ್ತಾ ಇಲ್ಲ. 5 ವರ್ಷದಿಂದ ನೀವು ನೋಡಿದಿರಿ ಎಷ್ಟು ಮನೆಗಳು ಕೊಟ್ಟಿದ್ದಾರೆ ಅಂತ ನೋಡ್ರಿ ನೀವು. ಆದ್ರಿಂದ ನಾವೆಲ್ಲರೂ ಸೇರಿ ಇವತ್ತು BJP ಖಿಲಾಫ್ ಆಗಿ ನಾವು ಫೈಟ್ ಮಾಡಬೇಕಾಗಿದೆ ಇವತ್ತೆಲ್ಲರೂ ಸೇರಿ. ಯಾಕಂದ್ರೆ ಇವತ್ತು ಎಲ್ಲ ಮುಖಂಡರುಗಳು ಬಂದಿದ್ದೀರಾ ನೀವು. ಇವತ್ತು ನಾನು 18ನೇ ತಾರೀಕು ಚುನಾವಣೆಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಟಿಕೆಟ್ ಸಿಗ್ಲೇಬೇಕು, ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತು 18ನೇ ತಾರೀಕಿಂದ ನಾನು ಎಲ್ಲ ನಿಮ್ಮ ಊರುಗಳಿಗೆ ನಾನು ಬರ್ತಾ ಇದ್ದೀನಿ. ನಾನು ಚುನಾವಣೆ ನಿಮ್ಮ ಪ್ರಕ್ರಿಯೆ ಚಾಲು ಮಾಡಿದ್ದೀನಿ. ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಚುನಾವಣೆ ನಿಲ್ಲೋದಂತೂ ಖಚಿತ. ಯಾರು ತಲೆ ಕೆಡ್ಸ್ಕೊಂಡ್ಬೇಡ್ರಿ ನೀವು. ಯಾರು ಯಾಕಂದ್ರೆ ಹೇಳ್ತಾ ಇದ್ದೀನಿ ಕೇಳ್ರಿ, ಇದು ಹೈಕಮಾಂಡ್ ಎಲ್ಲ ಡಿಸೈಡ್ ಮಾಡಿದೆ. ಯಾಕಂದ್ರೆ ಇಲ್ಲಿ